ಎಲ್ಲರಿಗೂ ನಮಸ್ತೆ. ಇವತ್ತು ಭಾರತದ ರೈತರ ದಿನಾಚರಣೆ, ಈ ಒಂದು ಫಾರ್ಮರ್ಸ್ ಡೇ ಡಿಸೆಂಬರ್ 23. ಈ ಭಾರತ ದೇಶಕ್ಕೆ ಸೈನಿಕರ ಕೊಡುಗೆ ಎಷ್ಟಿದೆಯೋ ರೈತರ ಕೊಡುಗೆ ಕೂಡ ಅಷ್ಟೇ ಇದೆ. ಅವರು ಈ ದೇಶಕ್ಕೆ ಅನ್ನದಾತರು ಅಂತ ನಾವು ಕರಿತೀವಿ. ಭಾರತ ಈಗ ವಿಶ್ವದಲ್ಲೇ 4ನೇ ಅತಿ ದೊಡ್ಡ ರಾಷ್ಟ್ರ ಇನ್ನು ಕೃಷಿಯಲ್ಲಿ. ಸೊ ಅಂಥ ಒಂದು ಬೆನ್ನೆಲುಬಾಗಿರುವಂಥ ರೈತರಿಗೆ, ಈ ದೇಶದ ಒಂದು ಆಹಾರವನ್ನು ಉತ್ಪಾದನೆ ಮಾಡುವಂಥ ರೈತರಿಗೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ನಾವು ನಮನಗಳನ್ನು ಸಲ್ಲಿಸಿ ಸಹಕಾರವನ್ನು ಕೊಟ್ಟು ಕೃಷಿಯನ್ನು, ಸಾವಯವ ಕೃಷಿಯನ್ನು, ನೈಸರ್ಗಿಕ ಕೃಷಿಯನ್ನು ಹೆಚ್ಚಾಗಿ ಪೋಷಣೆ ಮಾಡಿ ಅವರ ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ ಪ್ರತಿಯೊಬ್ಬನ ಕರ್ತವ್ಯ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ಹೇಳ್ತಾ, ಎಲ್ಲ ರೈತರಿಗೆ ಒಳ್ಳೆ ಬೆಳೆಯಾಗಲಿ, ಒಳ್ಳೆ ಬೆಲೆ ಸಿಕ್ಕಲಿ, ಬೆಳೆಯುವಂಥ ಒಂದು ಧಾನ್ಯಗಳಿಗೆ, ಆಹಾರಕ್ಕೆ ಒಳ್ಳೆ ಬೆಲೆ ಸಿಕ್ಕಲಿ ಅಂತ ಹೇಳ್ತಾ, ಸರ್ಕಾರದಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ರೈತರಿಗೆ ಸಿಕ್ಕಲಿ, ಅವರು ಇನ್ನಷ್ಟು ಉತ್ಪಾದನೆಯನ್ನು ಈ ದೇಶದಲ್ಲಿ ಮಾಡಲಿ ಅಂತ ಹೇಳ್ತಾ, ಎಲ್ಲ ರೈತರಿಗೂ, ಸಮಸ್ತ ನಾಡಿನ ಎಲ್ಲ ರೈತರಿಗೂ, ಈ ದೇಶದ ಎಲ್ಲ ರೈತರಿಗೂ ರೈತರ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.